ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸರ್, ಈಗ ನಾನು ವೀಕ್ಷಣೆ ಮಾಡಿದೆ, ನಮ್ಮಲ್ಲಿ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ. ನಾನು ಈಗಾಗಲೇ ಸೆಕ್ರೆಟರಿ, ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನು ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60-65 ಟಿ ಎಮ್ ಸಿ ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್, ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತೆ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು. ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮಗೆ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ್ಮೇಲೆ 20 ಫೀಟ್ ಕೆಳಗಿಳಿದ್ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಎಲ್ಲ ಈಗ ಹೈದರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ತಿನಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು ಅವ್ರ ಹತ್ರ ಡಿಸೈನನ್ನು ತರಿಸ್ ಬೆಳಗ್ಗೆ ಬರ್ತಾಯಿದೆ. ಡಿಸೈನ್ ಬೆಳಗ್ಗೆ ಡಿಸೈನು ಬರುತ್ತೆ, ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ. ಅದು ಏನೇ ಕೆಲಸ ಮಾಡಿದರೂ ನನಗನ್ಸಿದ ಮಟ್ಟಿಗೆ ಆ 120 ಫೀಟ್ ನೀರು ಹೋಗಲೇಬೇಕು. ನೀರು ಹೋದಾಗ ಮಾತ್ರ, ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳಿಯೋಕೆ ಸಾಧ್ಯತೆ ಇಲ್ಲ. ಆ ಫೋರ್ಸ್ ನೋಡಿದರೆ ಮೈ ಜುಮ್ ಅಂತೈತಿ, ಆ ರೀತಿ ಫೋರ್ಸ್ನು ನೀರು ಹೊಂಟೈತಿ. ಆ ನೀರು ಹೊಂಟ ನೀರು ಹೊರಟಿದ್ದು ನೋಡಿದಂದರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ, ಅಷ್ಟು ಸರಳವಾದಂಥ ಕೆಲಸ ಅದಲ್ಲ. ಅದಕ್ಕೆ ಬೆಳಗ್ಗೆ ನಾವು ಇನ್ನೂ 10:30 ಅನ್ನೋದಾಗ ಮತ್ತೆ ಅಧಿಕಾರಿ ಇವ್ರು ಬರ್ತಾರೆ, ಅಧಿಕಾರಿಗಳೆಲ್ಲರೂ, ಅವಾಗ ಮತ್ತೆ ನಾವು ಬರ್ತೀನಿ ಪೂರ್ಣ ಅದನ್ನಿದ್ದು ವಾಸ್ತವ ಸತ್ಯ ಏನು ಎಂತು ಅಂತ ಅದು ತಿಳಿಸ್ತೀವಿ. ಈ ಸದ್ಯೆ ನೀರು ನಮಗೆ 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗೆ ಹೋಗ್ತಾಯಿದೆ ಈ ಸದ್ಯೆ. ಅದು ಒಂದೇ ಗೇಟ್ನೊಳಗೆ ಕನಿಷ್ಠ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾಯಿದೆ. ಅದು ಒಂದು 19 ಗೇಟ್ನಾಗ ಮಾತ್ರ 35,000 ಕ್ಯೂಸೆಕ್ಸ್ ಹೋಗ್ತಾಯಿದೆ. ಉಳಿದಿದ್ದು ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿದ್ದೀವಿ. ಈ ಒಮ್ಮದೊಮ್ಮ ಟೈಮಿಗೆ ಜಾಸ್ತಿ ಬಿಟ್ಟನಂದರೆ ಹಳ್ಳಿಗಳಿಗೂ ಏನು ಇಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಈಗಾಗಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಲರ್ಟ್ ಮಾಡಿದ್ದೀವಿ. ಈಗ ಎಲ್ಲ ಕಡೆಯೂ ನಾನು ಅಲ್ಲಿದ್ದ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಬಂದಿದ್ದೀನಿ. ಡಿ ಸಿಗೆ, ಎಲ್ಲ ತಹಸೀಲ್ದಾರಿಗೆ ಅಲರ್ಟ್ ಮಾಡಿದ್ದಾರೆ, ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಬೆಳಗ್ಗೆ ಸಿಚುಯೇಷನ್ ನೋಡ್ಕೊಂಡು ಕನಿಷ್ಠ ನಮಗೆ 235,000 ಕ್ಯೂಸೆಕ್ಸ್ವರೆಗೂ ನಮ್ಗೆ ಯಾವುದೂ ತೊಂದರೆ ಆಗೋದಿಲ್ಲ. ಜನರಲ್ಲಿ ನನಗಿದ್ದ ಮಾಹಿತಿ 2 ಲಕ್ಷ ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ, ಯಾವ ಹಳ್ಳಿಗಳಿಗೂ ನೀರು ಹೋಗಲ್ಲ, ಯಾವ ಹಳ್ಳಿಗಳು ಮುಳುಗೋಗಲ್ಲ. ಸ್ವಲ್ಪ ತಕ್ಕಮಟ್ಟಿಗೆ ಸ್ವಲ್ಪ ಬೆಳೆ ಹೊಲದಾಗ ನೀರು ಹೋಗ್ಬೋದು, ತಕ್ಕಮಟ್ಟಿಗೆ ಪೂರ್ಣ ಪ್ರಮಾಣದ 2.5 ಲಕ್ಷ ಮೇಲೆ ಹೋತಂದರೆ ನಮಗೆ ಸ್ವಲ್ಪ ಇಫೆಕ್ಟ್ ಆಗೋಂಥ ಲಕ್ಷಗಳಾದವು. ಸರ್, ಈಗ ಸದ್ಯದ ಮಟ್ಟಿಗೆ 1 ಲಕ್ಷ ಬಿಡ್ತಾ ಇದ್ದೀವಿ. ಬೆಳಗ್ಗೆ ಸಿಚುಯೇಷನ್ ನೋಡ್ಕೊಂಡು ಎಲ್ಲ ಹಳ್ಳಿಗಳನ್ನು ಅಲರ್ಟ್ ಮಾಡಿ ಜಾಸ್ತಿ ಮಾಡ್ಕೊತ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಸರಿ, ಬೆಳೆಯ ಎರಡನೇ ಬೆಳೆ ಅಲ್ಲ ಸರ್, ಮೊದಲು ಡ್ಯಾಮ್ ಉಳಿಸೋಣಂತ ಪ್ರಯತ್ನ ಮಾಡೋದು. ಸರ್, ಡ್ಯಾಮಿಗೆ ಸೇಫ್ಟಿಗೇನು, ಈಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದೆ, ಡ್ಯಾಮ್ ಸೇಫ್ಟಿಗೇನು ತೊಂದರೆ ಇಲ್ಲ ಅಂತ, ಏನು ಸಮಸ್ಯೆ ಏನಾಗ್ತಾ ಇಲ್ಲ. ಆ ಗೇಟ್ ರಿಪೇರಿ ಆಗಬೇಕು. ಆ ಗೇಟು ರಿಪೇರಿಗೆ ಈಗ ನೀವು ಹೇಳಿದ್ರಿ ಗೇಟು ಮೇಂಟೆನೆನ್ಸ್ ಏನಿಲ್ಲ, ಪ್ರತಿ ವರ್ಷ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ. ಆ ಕೊಂಡಿ ಲಿಂಕ್ ಇದೆ ಅಲ್ಲ, ಅದು ಲಿಂಕು ಪೂರ್ಣ ತಪ್ಪಿರೋದ್ರಿಂದ ಆಗಿದೆ. ಇಂದು ನಾರಾಯಣಪುರದೊಳಗೂ ಈ ಸಿಚುಯೇಷನ್ ಆಗಿತ್ತು. ನೋಡೋಣ, ನಾಳೆ ಅಧಿಕಾರಿಗಳು ಬರ್ತಾರೆ, ಎಕ್ಸ್ಪರ್ಟ್ಸ್ ಬರ್ತಾಯಿದ್ದಾರೆ, ಅವ್ರನ್ನೆಲ್ಲರನ್ನ ಕರೆಸಿ ಮಾತಾಡ್ತೀನಿ. ಮತ್ತು ಈಗಾಗಲೇ ಇವ್ರಿಗೇನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ತರಲಿಕ್ಕೆ ಅವ್ರವ್ರ ಪಿ ಎಸ್ಗಳಿಗೆ, ಯಾಕಂದರೆ ಫೋನಾಗಿ ಸಿಕ್ಕಿಲ್ಲ ನಮ್ಗೆ ಲೇಟ್ ನೈಟ್. ಸಿದ್ದರಾಮಯ್ಯ ಸಾಹೇಬರು ಜೊತೆಗೆ ನಾನು ಬಂದಿದ್ದು, ಅವರು ಬೆಂಗಳೂರಿಗೆ ಹೋದರು, ನಾನು ಈ ಕಡೆ ಬಂದೆ. ಅವಾಗ ಇನ್ನೂ ನಮಗೆ ಮಾಹಿತಿ ಇದ್ದಿಲ್ಲ, ಸಿ ಎಮ್ ಸಾಹೇಬ್ ಜೊತೆಗೆ ಇದ್ದಾಗ ನನಗೆ ಮಾಹಿತಿ ಇದ್ದಿದ್ದಿಲ್ಲ. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ತುಮಕೂರು ಸನಿಪ್ ಸನಿಪ್ ಇದ್ದಂತೆ ನನಗೆ ಮಾಹಿತಿ ಬಂತು.
ನಾನು ಹಂಗೆ ಅಂದರೆ ನಾನು ಅಲ್ಲಿ ಹಾಲ್ಟ್ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡಬೇಕಂತ ವಿಚಾರ ಮಾಡಿದ್ದೆ. ಬಟ್ ಈ ಸಿಚುವೇಶನ್ ನೋಡ್ಕೊಂಡು ನಾನು ಸೀದಾ ನನಗೆ ನನಗನ್ನಿಸಿದ ಮಟ್ಟಿಗೆ ಈಗ ಸದ್ಯ ಅಧಿಕಾರಿಗಳು ಏನು ನೋಡಿದ್ರೆ 60-65 ಟಿ ಎಮ್ ಸಿ ನೀರು ಪೂರ ಖಾಲಿ ಆದ ಮೇಲೆ ಅದಕ್ಕೇನಾದರೂ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ಬೋದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗ ನಾವು 2 ಲಕ್ಷ ಮೇಲೆ ಕ್ಯೂಸೆಕ್ಸ್ ನೀರು ಬಿಟ್ಟಿವಿ ಅಂದ್ರೆ ಕನಿಷ್ಠ 3-4 ದಿವಸ ಬೇಕು. ಅದಕ್ಕೆ ಅದನ್ನು ನೋಡೋಣ ಸಿಚುವೇಶನ್ ಏನೇನಾಗುತ್ತೆ. ಈಗ ನಾನು ಎಕ್ಸ್ಪರ್ಟ್ ಅಲ್ಲ, ಈಗ ನಾಳೆ ಎಕ್ಸ್ಪರ್ಟ್ ಅವ್ರು ಬಂದ ಮೇಲೇ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ಳೋಕೆ ಸಾಧ್ಯತೆ ಆಗುತ್ತೆ. ಸರ್ ಬೆಂಗಳೂರು ಹೈದರಾಬಾದ್ ಅಲ್ಲಿ ಮಾಹಿತಿ ಕೊಟ್ಟಿದ್ದೀವಿ, ಹೈದರಾಬಾದ್ನವ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಬೆಂಗಳೂರಿಗೂ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಅವರೆಲ್ಲರೂ ನಾಳೆಗೆ 10:30-11 o'clock ಎಲ್ಲರೂ ಬರ್ತಾರೆ. ಮ್ಯಾಕ್ಸಿಮಮ್ 10:30-11 o'clock ಆಗ್ಬೋದು. ಎಷ್ಟೇ ನೋಡೋಣ ಅವ್ರು ಬಂದಿದ್ದಂಗೆ ಅವ್ರ ಜೊತೆ ಕುಂತು ಚರ್ಚೆ ಮಾಡಿ ನಿರ್ಧಾರವನ್ನು ಹೇಳ್ತಾರೆ. ಸರ್ ಸಿಚುವೇಶನ್ನು ನೋಡೋಣ ಬೆಳಗ್ಗೆ. ನಾನು ಈಗೇನು ರಾತ್ರಿ ಮಾತಾಡೋಕ್ಕಾಗಿಲ್ಲ, ಲೇಟ್ ನೈಟು ಡಿ ಸಿ ಎಮ್ ಅವ್ರಿಗೆ ಸಿ ಎಮ್ ಅವ್ರಿಗೆ ನಾನು ನೋಡ್ಕೊಂಡು ಮಾತಾಡಿ ಹೇಳ್ತೀನಿ ಎಲ್ಲರಿಗೂ. ಸರ್ ಇವಾಗ ನಿಜವಾಗ್ಲೂ ಬಾಗಿನ ಅರ್ಸೋದು ನಿಜವಾಗ್ಲೂ ಕ್ಯಾನ್ಸಲ್ ಆಗಿತ್ತು. 13 ಇದ್ದಿದ್ದು 14 ಮಾಡಿದ್ವಿ. 13 ಅನಿವಾರ್ಯ ಇತ್ತು. ಅಲ್ಲಿದ್ದ ಆಫೀಸಲ್ಲಿ ಮೆಸೇಜ್ ಬಂದಿತ್ತು 13 ಇದ್ದಿದ್ದು. ಹಾಂ ಇಲ್ಲ ಟಿ ಪಿ ಆಗಿತ್ತು, ಬರಬೇಕಂತ ಟಿ ಪಿ ಆಗಿತ್ತು. ನಾನು ಎರಡೂ ಕೆಲಸ ಆಗುತ್ತಂತಲೇ ಇದಕ್ಕೆ ಬಂದಿದ್ದು. ಬಟ್ ಅನಿವಾರ್ಯ ಇದು ನೋಡೋಣ ನಾಳೆಗೆ ಈ ಸಿಚುವೇಶನ್ ಅಂತೂ ನೋಡೋಣ. ಈ ಸಿಚುವೇಶನ್ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡೋಣ. ತುಂಗಭದ್ರಾ ಜಲಾಶಯ ಕ್ರೆಸ್ಟ್ ಗೇಟ್ 19 ಕ್ರೆಸ್ಟ್ ಗೇಟು ಒಂದು ಕಡೆ ಡೀಲಿಂಗ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು ಅದು ಕಟ್ಟಾಗಿಲ್ಲ ಆ್ಯಕ್ಚುಲಿ, ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ. ಅದರಿಂದಾಗಿ ಸುಮಾರು 20-30 ಕ್ಯೂಸೆಕ್ಸು ಜಲ ನದಿಗೆ ಹರಿಬಿಡಲಾಗ್ತಿದೆ. ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ತಡೆಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ. ಅರೌಂಡ್ 60-70 ಕ್ಯೂಸೆಕ್ಸನ್ನು ನಾವು ರಿವರಿಗೆ ಬಿಟ್ಟಿದ್ದೀವಿ. ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ ಬರ್ತಾರೆ. ನಮ್ಮ MD ಸಾಹೇಬರು ಸೆಕ್ರೆಟರಿ ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು, MD ಸಾಹೇಬರು HLC ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ ಅವರು ಬರ್ತಾರೆ. ನಮ್ಮ MD ಅವರು ಸೆಕ್ರೆಟರಿ ಬರ್ತಾರೆ. ಒಂದು ಅಲ್ಲೇ ಸಿಚುಯೇಷನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ದೀವಿ. ಬೆಳಗ್ಗೆ ಅಷ್ಟೊತ್ತಿಗೆ ಅವರು ಕೂಡ ಕಳಿಸ್ಕೊಡ್ತಾರೆ. ಅವೆಲ್ಲ ವಿಚಾರ ಮಾಡಿಬಿಟ್ಟು ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್. ಯಾರು ತಜ್ಞ ಅಂದರೆ ಅವರು ಮಲ್ಲಿಕಾರ್ಜುನ ಗುಂಗೇರೋ ಬರ್ತಾರೆ. ಇಲ್ಲ ಇದ್ರಲ್ಲ ಬೆಳಗ್ಗೆ ಬರ್ತಾರೆ. ಒಂದು ಕಡೆ ಡಿ ಲಿಂಕ್ ಆಗಿದೆ ಅಂತ ಹೇಳಿದ್ನಲ್ಲ ಗೇಟು, ಈಗ ಮೊನ್ನೆ ಫೇಲ್ ಆಗಲಿಲ್ಲ. ಪ್ರತಿ ವರ್ಷ ಕೂಡ ಮೇಂಟೆನೆನ್ಸು ಬಿಫೋರ್ ನೀರು ಬಿಡೋ ಪೂರ್ವದಲ್ಲಿ ನಾವುಗಳು ಬಂದುಬಿಟ್ಟು ನಮ್ಮ ಸೆಕ್ರೆಟರಿಯವರು ಎಲ್ಲ ಚೆಕ್ ಮಾಡಿದ್ದಾರೆ. ಪ್ರತಿ ವರ್ಷ ಮೇಂಟೈನ್ ಮಾಡ್ತಾರೆ. ಮೊನ್ನೆ 1,72,000 ಕ್ಯೂಸೆಕ್ ಕೂಡ ಹರಿಬಿಟ್ಟಿದೆ, ಯಾವುದು ಸಮಸ್ಯೆ ಆಗಿಲ್ಲ. ಸರ್ ಈಗ ಡ್ಯಾಮ್ ಸೇಫ್ಟಿಗೆ ಏನಾದರೂ ತೊಂದರೆ ಇದೆಯಾ? ಡ್ಯಾಮ್ ಸೇಫ್ಟಿಗೆ ಯಾವುದು ತೊಂದರೆ ಇಲ್ಲ, ನೀರು ಹರಿದು ಹೋಗ್ತಾ ಇದೆಯಲ್ಲ. ಔಟ್ ಫ್ಲೋ ಈಗ ರಾತ್ರಿ ತನಕ ಇದೇ ಇನ್ಫ್ಲೋ ಇರುತ್ತೆ. ಬೆಳಗ್ಗೆ ಸ್ವಲ್ಪ ನಮ್ಮ ಇವರು ಬಂದ ಮೇಲೆ ಫರ್ದರ್ ಏನು ಮಾಡಬೇಕು ವಿಚಾರ ಮಾಡಿ. ಎಷ್ಟುವರೆಗೆ ಹೋಗ್ತಾ ಸರ್ ಔಟ್ ಫ್ಲೋ? ಏನು ಈಗ ಔಟ್ ಫ್ಲೋ ಎಷ್ಟು ಈಗ ಇರೋ ನೀರಲ್ಲೇ ಕೆಲಸ ಮಾಡೋಕ್ಕಾಗುತ್ತಾ ಅಥವಾ ಮಾಡೋಕ್ಕಾಗೋದಿಲ್ವಾ? ಬೆಳಗ್ಗೆ ತಜ್ಞರ ತಂಡ ಬಂದ ಮೇಲೆ ಆ ನಿರ್ಧಾರವನ್ನು ತಗೊಳ್ತಿದೆ. ನೀರು ಎಷ್ಟು ಇನ್ಫ್ಲೋ ಇದೆ? ಇನ್ಫ್ಲೋ ಈಗ ಸುಮಾರು 27,000 ಕ್ಯೂಸೆಕ್ಸ್ ಅಷ್ಟೇ ಇದೆ. ಇನ್ಫ್ಲೋ ಕಡಿಮೆ ಆಗಿದೆ. ಲಾಸ್ಟ್ ಈಗ 105 ಟಿ ಎಮ್ ಸಿ ಇತ್ತು ಡ್ಯಾಮ್. ಇಲ್ಲ ಅದನ್ನು ಹೇಳ್ತಿದ್ದೀನಲ್ಲ, ಬೆಳಗ್ಗೆ ತಜ್ಞರ ತಂಡ ಬಂದಾಗ ಈಗಂತೂ ಅಷ್ಟು ಬಿಟ್ಟಿದ್ದೀವಿ 70,000 ಕ್ಯೂಸೆಕ್ಸ್ ಅಷ್ಟು. ಬೆಳಗ್ಗೆ ತನಕ ಬಂದ ಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಕ್ರೆಸ್ಟ್ ಲೆವೆಲಿಗೆ ಏನಾದ್ರು ನೀರು ಖಾಲಿ ಮಾಡಬೇಕಾ ಅಥವಾ ಇದರಲ್ಲೇ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ ಅವ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು. ಇಲ್ಲ ತುಂಗಭದ್ರಾ ಮಂಡಳಿಯಿಂದಲೇ ಎಲ್ಲವನ್ನು ನಿರ್ವಹಣೆ ಮಾಡಿದ್ರೆ ಡ್ಯಾಮಿಗೆ ಸೇಫ್ಟಿಗೆ ಏನು ತೊಂದರೆ ಇಲ್ಲ, ನೀರು ಹರಿದು ಹೋಗ್ತಾ ಇದೆಯಲ್ಲ ಈಗ ಅದನ್ನು ಕ್ಲೋಸ್ ಮಾಡಬೇಕಲ್ಲ ಅದನ್ನು ಹೇಳ್ತೇನೆ. ಹೊರಗಡೆ ಏನು ಟ್ಯಾಕ್ಸ್ ನಡೆದ ಅಂತಂದ್ರೆ 2 ಲಕ್ಷ ಬಿಡ್ತಾರೆ, 2.5 ಲಕ್ಷ ಬಿಡ್ತಾರೆ ಆ ಥರ. ಮೊನ್ನೆ 1.72 ತನಕ ಬಿಟ್ಟಿವಿ, ಅದು ಏನು ಹಾಗೆ ಬಿಟ್ಟಿಲ್ಲ. ಒಂದು ಗ್ರೂಪ್ ಇದೆ, ಎಲ್ಲ DC ಸಾಹೇಬರು SP ಅವರು CE ಅವರು ಎಲ್ಲರ ಗಮನಕ್ಕೆ ತಂದು ಅಲರ್ಟ್ ಮೆಸೇಜ್ ಹಾಕಿ ಬಿಟ್ಟಿರ್ತೀವಿ. ಈಗಾದರೂ ಅದನ್ನೇ ಮಾಡಿದ್ದೀವಿ. ನಾಳೆ ಬೆಳಗ್ಗೆ ಆದರೂ ಕೂಡ ಆ ಮೆಸೇಜನ್ನು ಕನ್ವೆ ಮಾಡಿಕೊಂಡೆ ಎಷ್ಟು ಬಿಡೋದು ಅಂತೇಳಿ ತೀರ್ಮಾನ ಮಾಡಿ.
ಆಯ್ತಾ? ಈ ಮಾಹಿತಿ ಶಾಸಕರು ಹೇಳಿದ್ದೇನಂತಂದ್ರೆ ಮಿನಿಮಮ್ ಒಂದು 40-50 ಟಿ ಎಂ ಸಿ ನೀರಿಗೆ ಕಾಲ್ ಮಾಡಬೇಕು, ಖಾಲಿ ಮಾಡಬೇಕು ಆ ಗೇಟ್ ರಿಪೇರಿ. ಈಗ ನಾನು ಹೇಳ್ತಿದ್ದೀನಲ್ಲ, ಬೆಳಗ್ಗೆ ಎಕ್ಸ್ಪರ್ಟ್ ಬರ್ತಾರೆ, ಬಂದಾಗ ಅವ್ರ ಜೊತೆ ನಾವು ಚರ್ಚೆ ಮಾಡಿಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಬೆಸ್ಟ್ ಪಾಸಿಬಲ್ ಬೇಗ ಮಾಡಬೇಕಲ್ಲ, ಅದನ್ನು ನಾವು ಮಾಡ್ತೀವಿ. ಹೆಚ್ಚಿಗೆ ನೀರು ಸಂಗ್ರಹಣೆ ಮಾಡಿದ್ದಕ್ಕೆ ಈ ಥರ ಏನೋ ಸಮಸ್ಯೆ ಏನಾದರೂ ಆಯ್ತಾ? ಈಗ ಸುಮಾರು ವರ್ಷಗಳಿಂದ ತಮಗೂ ಗೊತ್ತಿರುವಂಥದ್ದೇ, ಸುಮಾರು ವರ್ಷಗಳಿಂದ ಮಾಡ್ಕೊತ ಬಂದಿದ್ದಾರೆ, ಈಗ ಹೊಸದಾಗಿ ಏನು ಶೇಖರಣೆ ಮಾಡ್ತಿಲ್ಲ ಹಿಂದೆಲ್ಲ. ಈಗ ಒಂದು ಟಿ ಎಂ ಸಿ ನೀರು ಕಡಿಮೆ ಆದರೂ ಕೂಡ ನಮ್ಮ ರೈತರಿಗೆ ಎರಡನೇ ಬೆಳೆಗೆ ಸಮಸ್ಯೆ ಆಗುತ್ತೆ, ಎಲ್ಲ ಎರಡನೇ ಬೆಳೆಗೂ ಆಗುತ್ತೆ, ಒಂದನೇ ಬೆಳೆಗೂ ಆಗುತ್ತೆ. ನೀರೇನಾದ್ರು ಪೋಲಾಯಿತು, ಅರ್ಧ ಟಿ ಎಂ ಸಿ ನೀರನ್ನು ನಾವು ಭದ್ರದಿಂದ ತರಿಸ್ತೀವಿ ಗೊತ್ತಾ, ಭಾಳ ಕಷ್ಟ ಇದೆ. ಅಲ್ಲ, ತಾವು ತಿಳಿದಂಗೆ ಈಗ 69 ವರ್ಷ ಆಯಿತು ಎಂದೂ ಕೂಡ ಡ್ಯಾಮ್ ಗೇಟ್ಗಳು ಎಲ್ಲವನ್ನು ಚೆಕ್ ಮಾಡಿಬಿಟ್ಟೆ ನೀರು ಬಿಟ್ಟಿದ್ದು. ಈಗ ಹಂಗಾಗಿದೆಯಲ್ಲ, ಒಂದೇ ಗೇಟ್ ಆಪರೇಟ್ ಮಾಡಿದರೆ ಒಂದೇ ಕಡೆ ಒತ್ತಡ ಹೆಚ್ಚಾಗುತ್ತೆ ಅಂತೇಳಿ ಬೇರೆ ಗೇಟ್ಸ್ಗಳು ಕೂಡ ಆಪರೇಟ್ ಮಾಡಿದ್ದೀವಿ. ಒಂದು ಕಡೆ ಡೀಲಿಂಕ್ ಆಗಿದೆ, ಈ ಎರಡು ಕಡೆ ಇರ್ತಾವಲ್ಲ, ಒಂದು ಕಡೆ ಡೀಲಿಂಕ್ ಆಗಿದೆ, ಫರ್ದರ್ ಬೆಳಗ್ಗೆ ಆ ಟೈಪ್ ಆಗಿದೆ. ಬೆಳಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಇದು ಮೊದಲನೇ ಸಾರಿ, ಈ ಹಿಂದೆ ಎಂದೂ ಕೂಡ ಹಿಂಗಾಗಿಲ್ಲ, ಎಂದೂ ಆಗಿಲ್ಲ, ಇದೇ ಪ್ರಥಮ ಬಾರಿ. ಇವತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ನಾಳೆ ಖಂಡಿತವಾಗಿ ಕ್ರಮ ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಎಷ್ಟು ದಿವಸಕ್ಕೆ ಹೊರಗಡೆ ಹೋಗ್ತಾ ಇದೆ? ಈಗಾಗಲೇ 50,000 ಹೆಚ್ಚು ಕ್ಯೂಸೆಕ್ಸ್ ಇವತ್ತು ಹೊರಗೆ ಹೋಗ್ತಾ ಇದೆ. ಒಂದು ಗೇಟ್ ಮುಖಾಂತರ 35,000 ಹೆಚ್ಚು ಕ್ಯೂಸೆಕ್ಸ್ ಹೋಗ್ತಾ ಇದೆ. ಅದನ್ನು ಪ್ರಿಜರ್ ಕಡಿಮೆ ಮಾಡಲಿಕ್ಕೆ ಈಗ ಅಧಿಕಾರಿಗಳು 20 ಗೇಟ್ಗಳನ್ನು ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಹೊಳೆ ಹರಿದು ಹೋಗ್ತಕ್ಕಂಥ ಕೆಪ್ಯಾಸಿಟಿ 2,00,000 ಕ್ಯೂಸೆಕ್ಸ್ ಹೆಚ್ಚಿದೆ. ಈಗಾಗಲೇ ಒಂದು 60,000-70,000 ಇವತ್ತು ಕ್ಯೂಸೆಕ್ಸ್ ಹರಿದ್ರೂ ಕೂಡ ನಾಳೆ 3-4 ದಿನಗಳಲ್ಲಿ 60,000 ಹೆಚ್ಚು ಟಿ ಎಮ್ ಸಿ ನೀರು ಹೊಳೆ ಮುಖಾಂತರ ಇರ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಮಗೇನಪ್ಪ ದುಃಖ ಅಂದರೆ, ಮುಂದಿನ ರೈತರಿಗೆ ಸಿಗ್ತಕ್ಕಂಥ ಎಳೆ ಬೆಳೆಗೆ ಕಷ್ಟ ಆಗ್ತದೆ ಅನ್ನೋತಕ್ಕಂಥ ಭಯ ಇವತ್ತು ಕಾಡ್ತಾ ಇದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.